ನೋಡೋಕ್ ಶಕ್ರೀ ಯುವ ತಂಡದಲ್ಲಿ ಆಹಾರ ಇಲಾಖೆಯಲ್ಲಿ ಖಾಲಿರೋ ಹುದ್ದುಗಳ ಬಗ್ಗೆ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಇವು ಹೋಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಶೈಕ್ಷಣಿಕ ಏನಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ವಯಸ್ಸಿನ ಸಡಿಲಿಕೆ ಕೂಡ ಅನುವಾಗುತ್ತೆ ಎಷ್ಟೆಷ್ಟು ಸಡಿಲಿಕೆ ಅನುವಾಗುತ್ತೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷ ಸಡಿಲಿಕೆ ಇರುತ್ತೆ ಎಸ್ ಸಿ ಮತ್ತು ಎಷ್ಟು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐದು ವರ್ಷದ ತನಕ ಸಡಿಲಿಕೆ ಅನುವಾಗುತ್ತೆ ಆದಷ್ಟು ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಯಾವ ವೆಬ್ಸೈಟ್ ಮುಖಾಂತರವಾಗಿ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಎಷ್ಟೆಷ್ಟು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಒಂದೊಂದಾಗಿ ಮಾಹಿತಿ ಹೊಡೆದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಆದಷ್ಟು ಇಡನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂರೆಗೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡಿಕೊಳ್ಳಿ ನಾವು ಹಾಕೋಲ್ಲ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡೋಕ್ಕೆ ಶಕ್ರೆ ನಮಗೆ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ ಆಹಾರ ಇಲಾಖೆಯಲ್ಲಿ ಹಳ್ಳಿರೋ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಆದಷ್ಟು ಈಗ ಕರೆದಿದ್ದಾರೆ ಎಲ್ಲ ಪ್ರತಿ ಜಿಲ್ಲೆದವರು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಕರ್ನಾಟಕದ ಪ್ರತಿ ತಾಲೂಕಿನವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನೋಡೋಕ್ ಶೇಕರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಆಹಾರ ಇಲಾಖೆ ನೇಮಕತಿ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಿರುತ್ತೆ ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಖಾಲಿರೋ ಹುದ್ದೆ ಹೆಸರು ಮತ್ತು ಎಷ್ಟೆಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಅಂದ್ರೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎರಡು ನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇರುತ್ತೆ ಜೊತೆಗೆ ಸಹಾಯಕ ಒಂದು ಈ ಲೆಕ್ಕಾಧಿಕಾರಿ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇಪ್ಪತ್ತು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಲೆಕ್ಕ ಪರಿಶೋಧಕ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಈ ಹುದ್ದೆಗಳು ಹತ್ತು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಗುಣಮಟ್ಟ ಒಂದು ನಿಯಂತ್ರಣ ಅಧಿಕಾರಿ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಇಲ್ಲಿ ಲೋಹರ್ ಡಿವಿಜನ್ ಕ್ಲರ್ಕ್ ಅಂದರೆ ಕ್ಲರ್ಕ್ ಹುದ್ದೆ ಕೂಡ ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಲೋಹರ್ ಡ್ಯೂಲರ್ ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಒನ್ನೂರ ಮೂವತ್ತ್ಮೂರು ಹುದ್ದೊಳು ಖಾಲಿ ಇರುತ್ತೆ ಮತ್ತು ಗುಣಮಟ್ಟ ನಿಯಂತ್ರಣ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಒನ್ನೂರ ಒಂದು ಹುದ್ದೆ ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿ ಕೂಡ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಖಾಲಿರೋ ಒಟ್ಟು ಹುದ್ದೆಗಳು ಐದುನೂರ ಇಪ್ಪತ್ತಾರು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಸಂಪೂರ್ಣ ಒಂದು ಆನ್ಲೈನ್ ಮೂಲಕ ಆಗಿರೋದರಿಂದ ಆನ್ಲೈನ್ ಅಲ್ಲೇ ಸಂಪೂರ್ಣವಾಗಿ ನೀವು ಸಲ್ಲಿಸಬಹುದು ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆದಮೇಲೆ ಐ ಡಿ ಸಿಗುತ್ತೆ ಐ ಡಿ ದಿನ ಲಾಗಿ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆಗಳು ಇಲ್ಲಿ ಸಿ ಬಿ ಟಿ ಟೆಸ್ಟ್ ಮುಖಾಂತರ ನಿಮಗೆ ಆಯ್ಕೆ ಮಾಡಲಾಗುತ್ತೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೂಲಕ ನಿಮಗೆ ಆಯ್ಕೆ ಮಾಡಲಾಗುತ್ತೆ ಇಲ್ಲಿ ಆಯ್ಕೆದ ಅಭ್ಯರ್ಥಿಗಳಿಗೆ ಇಲ್ಲಿ ಮಾಸಿಕ ವೇತನ ನೋಡೋದಾದ್ರೆ ಹಂತ ಹಂತವಾಗಿ ನಿಮಗೆ ವೇತನ ಸೇನ್ ನೀಡಲಾಗುತ್ತೆ ಹಂತ ಒಂದರಂತೆ ಹಂತ ಎರಡರಂತೆ ಈ ರೀತಿಯಾಗಿ ನಿಮಗೆ ವೇತನ ಸೇನ್ ನೀಡಲಾಗುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಹತ್ತೊಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕೊನೆ ಮುಗಿಯುವ ನೋಡಬಹುದು ವೀಕ್ಷಕರೇ ಇದು ಪ್ರತಿ ತಿಂಗಳು ಹೆಚ್ಚಾಗ್ತಾ ಹೋಗುತ್ತೆ ಮಂತ್ಲಿ ಮಂತ್ಲಿ ಕೂಡ ಹೋಗುತ್ತೆ ಐದುನೂರು ರೂಪಾಯಿ ಹೆಚ್ಚಾಗುತ್ತೆ ಮೊದಲನೇ ತಿಂಗಳಿಗೆ ಇಲ್ಲಿ ಎರಡನೇ ತಿಂಗಳಿಗೆ ಆರುನೂರು ರೂಪಾಯಿ ಹೆಚ್ಚಾಗುತ್ತೆ ಈ ರೀತಿಯಾಗಿ ನಿಮಗೆ ವೇತನ ಸೇನೆ ಕೂಡ ಪ್ರತಿ ತಿಂಗಳು ಹೆಚ್ಚಾಗುತ್ತೆ ಟೋಟಲಾಗಿ ಎಂಬತ್ತೈದು ಸಾವಿರ ತನಕ ಇಲ್ಲಿ ವೇತನ ಸೇನೆ ಪ್ರತಿ ತಿಂಗಳು ನೀಡ್ತಾರೆ ಮತ್ತು ಹುದ್ದೆಗೆ ತಕ್ಕಂತೆ ಬೇರೆ ಬೇರೆ ವೇತನ ಸೇನೆ ಇರುತ್ತೆ ಇವುಗಳಿಗೆ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಗರಿಷ್ಠ ವಯಸ್ಸು ಬೇರೆ ಬೇರೆ ಆಗಿರುತ್ತೆ ಇಲ್ಲಿ ನೋಡಿ ಶಕ್ರೆ ಇಲ್ಲಿ ಗರಿಷ್ಠ ವಯಸ್ಸು ನಲವತ್ತು ವರ್ಷ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಡಿಲಿಕೆ ಕೂಡ ಅನಾಗಿರುತ್ತೆ ಒ ದವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷ ಸಡಿಲಿಕೆ ಇರುತ್ತೆ ಎಸ್ಸೆ ಮತ್ತು ಎಷ್ಟೇ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐದು ವರ್ಷದ ತನಕ ಸಡಿಲಿಕೆ ಅನವಾಗುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನ ಮಾಡಿ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ತುಂಬ ಆಗಿರುತ್ತೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಯಾವುದೇ ಇಲ್ಲಿ ಪದವಿಯನ್ನು ಪಾಸಾದರೂ ಅರ್ಜಿಯನ್ನು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಮತ್ತು ಹನ್ನೆನಹತೆ ಪಾಸಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಹುದ್ದೆಗೆ ಬೇಕಾದ ಹುದ್ದೆಗೆ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಇರುತ್ತೆ ಇಲ್ಲಿ ಯಾವುದೇ ಪದವಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಿ ಮತ್ತು ಹನ್ನೆನೆಯತೆ ಪಾಸಾದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಪ್ರಮುಖ ದಿನಾಂಕ ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಬಹುದು ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ಗಳು ಅಂದರೆ ದಾಖಲಾತಿಗಳು ಮೊದಲನೇ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಗಳು ಬೇಕಾಗುತ್ತೆ ಸಹಿ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಮತ್ತು ಇಮೇಲ್ ಐ ಡಿಗಳು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಮತ್ತು ನಿವಾಸ ಪ್ರಮಾಣಪತ್ರ ಯಾವ ರಾಜ್ಯದಲ್ಲಿ ವಾಸಿಸುತ್ತಿದ್ದೀರಿ ಹತ್ರದ್ದು ನಿವಾಸ ಪ್ರಮಾಣಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಇಲ್ಲಿ ನೋಡುವ ವೀಕ್ಷಕ್ರಿ ಕಂಪಲ್ಸರಿ ನಿಮಗೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಯಾಕೆ ಬೇಕಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರೋದರಿಂದ ಆದ ಕಾರಣಕ್ಕಾಗಿ ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ಶೈಕ್ಷಣಿಕ ಅಂಕಪಟ್ಟಿಗಳು ನೀವು ಹತ್ರ ಮೇಲೆ ಅರ್ಜಿ ಸಲ್ಲಿಸಿದ್ರೆ ಆ ಥರದ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಪತ್ರಗಳು ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪಲ್ಸರಿಯಾಗಿ ಇಲ್ಲಿ ಆಧಾರ್ ಕಾರ್ಡ್ ಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಇದ್ದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಾರ ಜೊತೆಗೆ ಐ ಡಿ ಪ್ರೂಫೈ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಕಂಪಲ್ಸರಿಯಾಗಿ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿದ್ದೀರಾ ಆದಷ್ಟು ಎಲ್ಲ ಪ್ರತಿಯೊಂದು ಹಳ್ಳಿಯವರು ಕೂಡ ಅರ್ಜಿ ಸಲ್ಲಿಸಿ ಪ್ರತಿ ತಾಲೂಕಿನವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪ್ರತಿ ಜಿಲ್ಲೆಯವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡುವ ಶಕ್ರೆ ಇದಾಗಿತ್ತು ಇವತ್ತು ನೋಡಿ ಹಿಡಿದದಲ್ಲಿ ಏನೋ ಡೋಡ್ಸ್ಕೊಂಡು ಅನಿಸಿದ್ರು ನಮ್ಮ ಕಮಿಟಿ ಭಾಷಲಿ ಕಮೆಂಟ್ ಮಾಡಿ ಎಲ್ಲ ಇಲ್ಲದ್ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೂಡಿ ನಮ್ಮತ್ತೇವೆ